ಇದು ವಿಟಮಿನ್ ಗಿಡ ಕನ್ನಡದಲ್ಲಿ ಚಕ್ರಮಣಿ ಅಂತ ಹೇಳ್ತಾರೆ ಇದು ಇನ್ಸುಲಿನ್ ಗಿಡ ಡಯಾಬಿಟೀಸ್ಗೆ ತುಂಬ ಅನುಕೂಲ ಮಾಡಿಕೊಡುವಂಥ ಗಿಡ ಇದು ದೊಡ್ಡಿ ಪತ್ರೆ ಕೆಮ್ಮು ಜ್ವರ ಶೀತ ಏನೇ ಇದ್ದರೂ ವಾಸಿ ಮಾಡಿಕೊಡುವಂಥ ಗಿಡ ಇದು ಕಿಡ್ನಿ ಸ್ಟೋನ್ ಕಿಡ್ನಿ ಸ್ಟೋನ್ ಕಿಡ್ನಿನಲ್ಲಿ ಸ್ಟೋನ್ ಇದ್ರೂ ಹೋಗುತ್ತೆ ಗಾಲ್ ಬ್ಲಾಡರಲ್ಲಿ ಸ್ಟೋನ್ಸ್ ಇದ್ರೂ ಹೋಗುತ್ತೆ ಮುಂದೆ ಸ್ಟೋನ್ಸ್ ಆಗೋದಕ್ಕೆ ಬಿಡದೆ ಇರೋ ಹಾಗೆ ಇದು ಸಹಾಯ ಮಾಡಿಕೊಡುತ್ತೆ ಇದು ನೋಡಿ ಕರ್ಬೇವಿನ ಸೊಪ್ಪು ಇದು ಎಲ್ಲರಿಗೆ ಗೊತ್ತಿದೆ ಕಾಮನಾಗಿ ಎಲ್ಲದಕ್ಕೂ ಹಾಕಿ ಯೂಸ್ ಮಾಡಿ ತುಂಬ ಐರನ್ ಅಂಶ ಇದೆ ಇದರಲ್ಲಿ ತುಂಬ ಒಳ್ಳೆಯದಾಗುತ್ತೆ ಇದು ಸಿಬೆ ಎಲೆ ಇದು ಯಾರಿಗಾದರೂ ಡೀಸೆಂಟ್ರಿ ಆಗ್ತಾಯಿದೆ ಅಂತಂದರೆ ಇದ್ರದ್ದು ಕಷಾಯ ಕುಡಿದ್ರೆ ತುಂಬ ಒಳ್ಳೆಯದು ಆಮೇಲೆ ಡಯಾಬಿಟೀಸ್ ಅವರು ಇದ್ರ ಕಷಾಯ ಕುಡಿದ್ರೆ ತುಂಬ ಅನುಕೂಲ ಆಗುತ್ತೆ ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ ನಾನೆಲ್ಲ ನಿಮಗೆ ಗಿಡಗಳನ್ನೆಲ್ಲ ತೋರಿಸಿದೆ ಅದು ಒಂದು ಒಂದೊಂದು ವಿಚಾರ ಹೇಳಿದ್ದೀನಿ ಇನ್ನು ಇನ್ನೊಂದು ಸ್ವಲ್ಪ ನಿಮಗೆ ಡಿಟೇಲ್ ವಿಚಾರನ ಹೇಳ್ತೀನಿ ನೋಡಿ ಇದು ವಿಟಮಿನ್ ಸೊಪ್ಪು ಕನ್ನಡದಲ್ಲಿ ಚಕ್ರಮಣಿ ಅಂತ ಹೇಳ್ತಾರೆ ಇದು ಕಣ್ಣಿಗೆ ತುಂಬ ಒಳ್ಳೆಯದು ಇದು ಒಗ್ಗರಣೆ ಥರ ಕರ್ಬೇನ್ ಸೊಪ್ಪು ನಾವು ಹೇಗೆ ಯೂಸ್ ಮಾಡ್ತೀವಿ ನೋಡಿ ಎಲ್ಲದಕ್ಕೆ ಒಗ್ಗರಣೆಗೆ ಆ ಥರನೂ ಕೂಡ ನೀವು ಯೂಸ್ ಮಾಡ್ಬೋದು ಎಲ್ಲ ಸಾಂಬಾರ್ಗೂ ಕೂಡ ನೀವು ಹಾಕ್ಬೋದು ಇದ್ರದ್ದೇ ನೀವು ಕಿತ್ತು ಸ ಇದಾಗಿ ಬೇಳೆ ಹಾಕಿ ಸಾಂಬಾರು ಕೂಡ ಮಾಡ್ಬೋದು ಮಿಕ್ಸೆಡ್ ಆಗುನೂ ಮಾಡ್ಬೋದು ಎಲ್ಲ ಥರದಕ್ಕೂ ಯೂಸ್ ಮಾಡ್ಬೋದು ಮತ್ತು ಇದನ್ನು ಇದನ್ನೇ ನೀವು ತಂಬುಳಿ ಕೂಡ ಮಾಡ್ಕೊಳ್ಬೋದು ಇಲ್ಲ ಮಜ್ಜಿಗೆನೂ ಮಾಡ್ಕೊಳ್ಬೋದು ರುಬ್ಬಿಟ್ಟು ಮಜ್ಜಿಗೆಗೆ ಹಾಕೊಂಡು ಶೋಸ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಕಣ್ಣಿನ ಪ್ರಾಬ್ಲಮ್ ಎಲ್ಲ ಸಂಪೂರ್ಣವಾಗಿ ಸಾಲ್ವ್ ಮಾಡಿಕೊಳ್ಳುತ್ತೆ ನೆಕ್ಸ್ಟು ಇದು ಕರ್ಬೇವಿನ ಸೊಪ್ಪು ಇದು ಎಲ್ಲರಿಗೆ ಗೊತ್ತಿದೆ ಇದರಲ್ಲಿ ತುಂಬ ಐರನ್ ಅಂಶ ಇದೆ ಇದರಲ್ಲಿ ಎಲ್ಲದಕ್ಕೂ ಹಾಕಿ ಯೂಸ್ ಮಾಡಿಕೊಳ್ಳಿ ತುಂಬ ಅನುಕೂಲ ಮಾಡಿಕೊಳ್ಳುತ್ತೆ ಇದು ಸೀಬೆ ಎಲೆ ಸೀಬೆ ಎಲೆ ಡಯಾಬಿಟೀಸ್ ಅವರಿಗೆ ತುಂಬ ಒಳ್ಳೆಯದು ಮತ್ತು ಇದರಲ್ಲಿ ಒಗರಿನ ಅಂಶ ಜಾಸ್ತಿ ಇರೋದರಿಂದ ನಮಗೆ ಏರ್ ಎಲಿಮೆಂಟ್ಸ್ಗೆ ಕೂಡ ತುಂಬ ಅನುಕೂಲ ಮಾಡಿಕೊಳ್ಳುತ್ತೆ ಅದರಿಂದ ಬರುವಂಥ ಕಾಯಿಲೆಗಳನ್ನು ಕೂಡ ವಾಸಿ ಮಾಡಿಕೊಳ್ಳುತ್ತೆ ನಾವು ತಿನ್ನೋ ಆಹಾರದಲ್ಲಿ ಜಾಸ್ತಿ ಒಗುರುಗಳು ಮತ್ತು ಕಹಿಗಳು ಇರೋದಿಲ್ಲ ಅದಕ್ಕೆ ಈ ಥರದ್ದೆಲ್ಲ ವಾರಕ್ಕೊಂದು ಎರಡು ದಿನವೂ ಆ ಥರ ನೀವು ಇದ್ರದ್ದು ಕಷಾಯನೋ ಇಲ್ಲ ಅಂತಂದರೆ ಇದನ್ನು ಚೆನ್ನಾಗಿ ರುಬ್ಬಿಟ್ಟು ಮಜ್ಜಿಗೆಗೆ ಹಾಕ್ಕೊಂಡು ಹೆಂಗಾದರೂ ಮಾಡಿಕೊಂಡು ಇಲ್ಲ ಹಾಗೆ ಜಗದ್ಬಿಟ್ಟು ನೀರು ಕುಡಿಯೋದು ಏನಾದರೂ ಮಾಡಿದಾಗ ನಿಮಗೆ ಇದರದ್ದು ಒಗ್ರಿನಂಶ ನಮ್ಮ ಬಾಡಿಗೆ ಬಂದಾಗ ಎಷ್ಟೋ ಎಷ್ಟೋ ಕಾಯಿಲೆಗಳನ್ನು ಕೂಡ ತಡೆಗಟ್ಟೋದಕ್ಕೆ ಇದು ಸಹಾಯ ಮಾಡಿಕೊಡುತ್ತೆ ಇದು ಡಯಾಬಿಟೀಸ್ಗೆ ತುಂಬ ಅನುಕೂಲ ಮಾಡಿಕೊಡುತ್ತೆ ಡಿಸೆಂಟ್ರಿ ಆದಾಗ ಇದನ್ನು ಉಪಯೋಗಿಸಿ ಇದರ ಕಷಾಯನ ತುಂಬ ಅನುಕೂಲ ನಮಗೆ ಮಾಡಿಕೊಡುತ್ತೆ ಇದು ಆ ಥರ ಯೂಸ್ ಮಾಡಿ ಇದು ದೊಡ್ಡಿ ಪತ್ರೆ ಈ ದೊಡ್ಡಿ ಪತ್ರೆ ಎಲ್ಲರಿಗೂ ಕೂಡ ಗೊತ್ತಿದೆ ಇದು ತುಂಬ ಉಪಯೋಗಕ್ಕೆ ಬರುತ್ತೆ ಇದು ಹಸಿದೂ ತಿನ್ಬಹುದು ಹುರಿದು ಚಟ್ನಿ ಮಾಡಬಹುದು ಸಾಂಬಾರುಗಳಿಗೆ ಇದರದೇ ಆದಂಥ ಚಿತ್ರಾನ್ನ ಕೂಡ ಎಲ್ಲನೂ ಕೂಡ ನೀವು ಮಾಡಿಕೊಳ್ಬೋದು ಆ ಥರ ಎಲ್ಲ ಉಪಯೋಗಿಸಿ ಮತ್ತು ಇದನ್ನು ಹಾಗೆ ತುಂಬ ಕೆಮ್ಮೆಲ್ಲ ಆದಾಗ ಉಪ್ಪಿನ ಜೊತೆಗೆ ಆ್ಯಕ್ಚುಲಿ ದವಡಿನಲ್ಲಿ ಇಟ್ಕೊಂಡಿದ್ರೆ ಇದು ರಸ ಗಂಟ್ಲಿಗೆ ಇದ್ದಾಗ ನಿಮಗೆ ಕೆಮ್ಮೆಲ್ಲನೂ ಕೂಡ ವಾಸಿ ಮಾಡಿಕೊಳ್ಳುತ್ತೆ ಹೊಟ್ಟೆನಲ್ಲಿ ಜ್ವರ ಇರುತ್ತೆ ಕೆಲವರಿಗೆ ಆ ಜ್ವರ ಕೂಡ ಇದರದ್ದು ತಂಬುಳಿ ಮಾಡಿ ಫಸ್ಟ್ ಅನ್ನಕ್ಕೆ ಇದನ್ನು ಹಾಕ್ಕೊಂಡು ತಿನ್ನಿ ಚಟ್ನಿನಾದರೂ ಕೂಡ ನೀವು ಮಾಡ್ಕೊಂಡು ತಿಂದಾಗ ನಿಮ್ಮದು ಕಾಯಿಲೆಗಳೆಲ್ಲ ವಾಸಿ ಮಾಡಿಕೊಳ್ಳುತ್ತೆ ಇದು ಕಿಡ್ನಿ ಸ್ಟೋನ್ ಸ್ಟೋನ್ ಎಲೆ ಇದು ಸ್ವಲ್ಪ ಹುಳಿ ಹುಳಿ ಮೇಲಿರುತ್ತೆ ಇದು ಹಾಗೆ ಕೂಡ ನೀವು ಜಗದು ನೀರು ಕುಡೀರಿ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೂ ಮಾಡಿ ರಾತ್ರಿ ಮಲಗಳಿಗಿಂತ ಮುಂಚೆ ಎರಡೆರಡೆಲೆ ಚಿಕ್ಕ ಚಿಕ್ಕದಿದ್ದರೆ ಒಂದು ಮೂರು ನಾಲ್ಕು ತಿನ್ನಬೇಕು ದೊಡ್ಡದಿದ್ದರೆ ಒಂದೆರಡು ತಿನ್ಬಿಟ್ಟು ಚೆನ್ನಾಗಿ ಜಗದು ನೀರು ಕುಡಿದ್ಬಿಟ್ಟು ನೀವು ಮಲ್ಕೊಂಡಾಗ ಸ್ಟೋನೆಲ್ಲ ಕರಗೋಗುತ್ತೆ ತಂತಾನೇ ಯೂರಿನಲ್ಲಿ ಹೋಗೋ ಚಾನ್ಸಸ್ಸು ಕೂಡ ಇದೆ ಮುಂದೆ ಆಗಬಾರ್ದು ಅಂತ ಇದ್ದರೆ ಒನ್ ಒಂದ್ಸಲಿ ಸ್ಟೋನ್ ಆದವರಿಗೆ ಪದೇ ಪದೇ ಸ್ಟೋನು ಫಾರ್ಮೇಷನು ಆಗ್ತಾ ಇರುತ್ತೆ ಅವರು ಡೈಲಿ ಇದನ್ನು ಉಪಯೋಗಿಸ್ತಾ ಇದ್ದರೆ ಮುಂದೆ ಫಾರ್ಮೇಷನ್ ಆಗೋದು ಕೂಡ ಅವರು ತಪ್ಪಿಸ್ಕೋಬಹುದು ಇದರದ್ದು ನೀವು ಮಜ್ಜಿಗೆನೂ ಕೂಡ ಮಾಡ್ಕೋಬೋದು ತಂಬುಳಿ ಮಾಡ್ಕೋಬೋದು ಚಟ್ನಿ ಮಾಡ್ಕೊಳ್ಬೋದು ಹಾಗೇನೂ ಕೂಡ ತಿನ್ಬಹುದು ಎಲ್ಲ ಥರದಕ್ಕೂ ಕೂಡ ಉಪಯೋಗ ಮಾಡ್ಕೊಳ್ಬೋದು ಇದನ್ನು ಇದು ಬ್ರಾಹ್ಮಿ ಒಂದಲ್ಗ ಅಂತ ಕನ್ನಡದಲ್ಲಿ ಹೇಳ್ತಾರೆ ಇದು ಬ್ರೈನಿಗೆ ತುಂಬ ಅನುಕೂಲ ಮಾಡಿಕೊಡುತ್ತೆ ಚಿಕ್ಕ ಮಕ್ಕಳಿದ್ರೆ ಅವರಿಗೆ ನೀವು ಜೇನುತುಪ್ಪದಲ್ಲಿ ತುಪ್ಪದಲ್ಲಿ ಅದನ್ನು ಜಜ್ಜಿ ಅದರ ರಸನ ಕೂಡ ನೀವು ನೆಕ್ಸಿದ್ರೂ ಕೂಡ ಒಳ್ಳೆದಾಗತ್ತೆ ಇಲ್ಲ ತಂಬುಳಿ ಚಟ್ನಿ ಯಾವ ಥರ ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು ಮಜ್ಜಿಗೆಗೂ ಕೂಡ ಹಾಕ್ಕೊಂಡು ಕುಡಿಬಹುದು ಇದು ಬ್ರೈನ್ ತುಂಬ ಆಕ್ಟಿವೇಶನ್ ಆಗುತ್ತೆ ನೆನ್ಪಿನ ಶಕ್ತಿ ಎಲ್ಲ ಜಾಸ್ತಿ ಆಗುತ್ತೆ ಈಗ ಬರೀ ಚಿಕ್ಕ ಮಕ್ಕಳಿಗೆ ಅಲ್ಲ ಇನ್ನು ತರ್ಟಿ ತರ್ಟಿ ಫೈವ್ ಏಜು ಫಾರ್ಟಿ ಏಜು ಕೂಡ ಆಗಿರಲ್ಲ ಅವರೆಲ್ಲ ನೆನಪೇ ಇರಲ್ಲ ನೆನ್ಪೆ ಇರಲ್ಲ ಅಂತ ನನ್ನ ಹತ್ರ ಬಂದು ಹೇಳ್ತಾಯಿರ್ತಾರೆ ಆಗ ನಾನು ಅವ್ರು ಹೇಳ್ತೀನಿ ನೋಡಿ ಈ ಥರದ್ದೆಲ್ಲ ನೀವು ಮಾಡ್ಕೊಂಡು ಮಾಡ್ಕೊಂಡು ಕುಡೀರಿ ಅವಾಗ ನಿಮಗೆ ತುಂಬ ಅನುಕೂಲ ಮಾಡ್ಕೊಳ್ಳುತ್ತೆ ಇದನ್ನು ಒಂದೆರಡು ಮೂರು ದಿನ ಉಪಯೋಗಿಸಿ ಇಲ್ಲ ಡೈಲಿ ಉಪ್ಯೋಗಿಸೋದ್ರಿಂದ ತುಂಬ ನಿಮಗೆ ನಿಮಗೇನು ಪ್ರಾಬ್ಲಮ್ ಏನೂ ಆಗೋದಿಲ್ಲ ಇವೆಲ್ಲ ಇದು ಇನ್ಸುಲಿನ್ ಎಲೆ ಅಂತ ನೋಡಿ ಇದು ಕೂಡ ಹುಳಿ ಹುಳಿ ಇರುತ್ತೆ ಹಾಗೇನೂ ಕೂಡ ಜಗ್ದು ನೀವು ನೀರು ಕುಡಿಬೋದು ಊಟಕ್ಕಿಂತ ಮುಂಚೆ ತಿಂಡಿಗಿಂತ ಮುಂಚೆ ಇಪ್ಪತ್ತು ನಿಮಿಷ ತಪ್ಪಿದರೆ ಹದಿನೈದು ನಿಮಿಷ ತಿಂದ್ಬಿಟ್ಟು ಜಗದ್ಬಿಟ್ಟು ನೀರು ಕುಡ್ದಾದ ಹದಿನೈದು ನಿಮಿಷ ಆದ ತಕ್ಷಣವೇ ನೀವು ತಿಂಡಿ ಇನ್ನು ತೊಗೋಬೇಕು ಯಾವಾಗಲೂ ಬೆಳಗ್ಗೆ ತಿನ್ಬಿಟ್ಟು ಆಮೇಲೆ ಎರಷ್ಟು ಎರಡು ಮೂರು ಗಂಟೆ ಕಾಲ ನೀವೆಲ್ಲ ಊಟ ಎಲ್ಲ ಬಿಟ್ಟುಬಿಟ್ರೆ ಆಗ ನಿಮಗೆ ಕೂಡ ಪ್ರಾಬ್ಲಮ್ ಕೂಡ ಆಗೋ ಚಾನ್ಸಸ್ ಇರುತ್ತೆ ಟೈಮ್ ಪ್ರಕಾರ ಇದನ್ನು ನೀವು ತಗೋಬೇಕು ಊಟಕ್ಕಿಂತ ಮುಂಚೆ ಹದಿನೈದರಿಂದ ಇಪ್ಪತ್ತು ನಿಮಿಷ ನೀವು ನೋಡಿಕೊಂಡು ಜಗದ್ಬಿಟ್ಟು ನೀರು ಕುಡೀರಿ ಇಲ್ಲ ಮಜ್ಜಿಗೆ ಮಾಡ್ಕೊಂಡು ಬೇಕಾದ್ರೂ ನೀವು ಕುಡೀರಿ ಆಮೇಲೆ ನೀವು ಇದನ್ನು ಊಟ ಮಾಡಬಹುದು ಎಷ್ಟೋ ಜನ ಇದನ್ನೂ ತೊಗೊಂಡು ಮಾತ್ರೆನೂ ತೊಗೊಂಡು ಆಮೇಲೆ ಡಾಕ್ಟ್ರು ಹೇಳ್ತಾರೆ ನೀವೆಲ್ಲ ಕಮ್ಮಿ ಮಾಡಿ ಮಾತ್ರೆಗಳನ್ನು ಅಂತ ಎಷ್ಟೋ ಜನ ಬರೀ ಇವಾಗ ಈ ಥರ ಎಲೆಯಲ್ಲೇ ಕೂಡ ಉಪಯೋಗ ಮಾಡಿಕೊಂಡು ಔಷಧಿ ಮಾತ್ರನೆಲ್ಲ ಕಮ್ಮಿ ಮಾಡಿಕೊಂಡಿದ್ದಾರೆ ಉದಾಹರಣೆ ಮನೆ ಆ್ಯಕ್ಚುಲಿ ಮೇಲ್ಗಡೆ ಮನೆಗೆ ಹೊಸೊಬ್ಬರು ಬಂದಿದ್ದಾರೆ ಅವರು ದಿನಾಗಲೂ ರಾತ್ರಿ ಹೊತ್ತು ಇನ್ಸುಲಿನ್ ಕೂಡ ಇದ್ದರು ನಾನು ಹೇಳಿದೆ ನೋಡಿ ಈ ಥರ ಎಲೆ ಇದೆ ನಮ್ಮ ಮನೆಯಲ್ಲಿ ನೀವು ದಿನಾಗ್ಲೂ ಉಪಯೋಗಿಸಿ ಅಂತ ಅವ್ರು ದಿನಾಗ್ಲೂ ಇವಾಗ ಎಲೆನ ಉಪಯೋಗಿಸಿ ಉಪಯೋಗಿಸಿ ಇನ್ಸುಲಿನ್ ತೊಗೊಳ್ಳೋದೇ ಅವ್ರಿಗೆ ನಿಂತೋಗಿದೆ ಬರೀ ಒಂದೇ ಒಂದು ಮಾತ್ರೆ ತೊಗೋತಾ ಇದ್ದಾರೆ ಅದ್ರ ಜೊತೆಗೆ ಈ ಎಲೆನೂ ತೊಗೊಂಡಿದ್ದಾರೆ ಅವ್ರದ್ದು ಇವಾಗ ತುಂಬ ಆರೋಗ್ಯವಾಗಿ ಇದ್ದಾರೆ ಅದರ ಜೊತೆಗೆ ಇಷ್ಟೆಲ್ಲ ತಗೊಳ್ಳೋದು ಒಂದೇ ಅಲ್ಲ ಡೈಲಿ ತೊಡ ಸ್ವಲ್ಪ ಸ್ವಲ್ಪ ವಾಕಿಂಗು ಪ್ರಾಣಾಯಾಮ ತುಂಬ ಇಂಪಾರ್ಟೆಂಟು ಪ್ರಾಣಾಯಾಮ ಮಾಡಿರಿ ಲಾಂಗ್ ಬ್ರೀತ್ ತೊಗೊಳ್ಳಿ ಲಾಂಗ್ ಬ್ರೀತ್ ಬಿಡಿ ಯಾರು ತುಂಬ ಪ್ರಾಣಾಯಾಮ ಮಾಡಿಕೊಂಡು ಇದನ್ನೆಲ್ಲ ಉಪಯೋಗಿಸ್ತಾರೋ ಆವಾಗ ತುಂಬ ಅವ್ರ ಬಾಡಿಗೆ ರಿಸಲ್ಟು ಒಳ್ಳೇದು ಸಿಗುತ್ತೆ ಇನ್ನು ಇದು ಈ ಎಲೆ ನೋಡಿ ಇದು ಬಸಳೆ ಸೊಪ್ಪು ಬಸ್ಲೆ ಸೊಪ್ಪಲ್ಲಿ ಎರಡಿದೆ ಇದು ನೆಲ್ ಬಸ್ಲೆ ಅಂತ ಹೇಳ್ತಾರೆ ಇನ್ನೊಂದು ಬಳ್ಳಿ ರೂಪದಲ್ಲಿ ಸಿಗುತ್ತೆ ಇದು ಹೊಟ್ಟೆಯಲ್ಲಿ ಏನೇ ಹುಣ್ಣಿರಬಹುದು ಅದನ್ನು ವಾಸಿ ಮಾಡಿಕೊಳ್ಳುತ್ತೆ ಅಲ್ಸರ್ ಇದ್ರೆ ವಾಸಿ ಮಾಡಿಕೊಳ್ಳುತ್ತೆ ಯಾರಿಗಾದರೂ ಬಾಯಲ್ಲಿ ಹುಣ್ಣು ಬರ್ತಿದೆ ಅಂತ ನಿಮ್ಗೆ ಏನಾದರೂ ಗೊತ್ತಾಗ್ತಾ ಇದ್ರೆ ಹೊಟ್ಟೆಯಲ್ಲಿ ಆಲ್ರೆಡಿ ಹುಣ್ಣಿದೆ ಅಂತ ನೀವು ತಿಳ್ಕೊಂಡ್ಬಿಡಿ ಅದಕ್ಕೋಸ್ಕರ ಈ ಥರದ್ದು ಸಾಂಬಾರು ಮಾಡಿಕೊಂಡು ತಂಬುಳಿ ಮಾಡಿಕೊಂಡು ಹಾಗೇನೂ ಕೂಡ ಇದನ್ನು ನೀವು ತಿನ್ಬಿಟ್ಟು ಜಗದ್ಬಿಟ್ಟು ನೀರು ಕುಡಿದ್ರೆ ಹೊಟ್ಟೆಲಿರೋ ಹುಣ್ಣನ್ನೆಲ್ಲ ವಾಸಿ ಮಾಡಿಕೊಂಡಾಗ ಬಾಯಿ ಹುಣ್ಣು ತಂತಾನೇ ವಾಸಿ ಮಾಡಿಕೊಳ್ಳುತ್ತೆ ಇದಕ್ಕೆ ತುಂಬ ಶಕ್ತಿಶಾಲಿಯಾದಂಥ ಸೊಪ್ಪು ಇದನ್ನೆಲ್ಲರೂ ಉಪಯೋಗಿಸ್ಕೊಳ್ಳಿ